ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಕರೋನಾ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ ಕಾದ್ರವಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ. ಹೌದು, ಕರೋನಾ ಹೆಮ್ಮಾರಿಯನ್ನು ಓಡಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತಗಳು ಹಾಗೂ ಸ್ಥಳೀಯ ಆರೋಗ್ಯ ಕೇಂದ್ರಗಳು ತುಂಬಾನೇ ಶ್ರಮ ಪಡುತ್ತಿವೆ. ಇಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕಾದರವಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತದ ಸಹಯೋಗದಲ್ಲಿ ಇಂದು ಹೊಸ ಕಾದರವಳ್ಳಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕರೋನಾ ಲಸಿಕಾ ಅಭಿಯಾನಕ್ಕೆ ತಹಶೀಲ್ದಾರ್ ಸೋಮಲಿಂಗಪ್ಪ ಹಾಲಗಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಆರ್ಐ ಪೊಲೀಸನವರ್, ಅಧ್ಯಕ್ಷರಾದ ನಾಗಪ್ಪ ಕಲ್ಸಣ್ಣನವರ್, ಗ್ರಾಮ ಪಂಚಾಯಿತಿ ಸದಸ್ಯರು ಡಾಕ್ಟರ್ ಹರ್ಷ, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಡಿಒ ಆರ್ಐ ಪೊಲೀಸನವರ್ ಮಾತನಾಡಿ, ಈ ಲಸಿಕಾ ಅಭಿಯಾನವನ್ನು ಸಮಸ್ತ ಕಾದ್ರವಳ್ಳಿ ಜನತೆ ಸದುಪಯೋಗ ಪಡಿಸಿಕೊಳ್ಬೇಕೆಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಆದ ಎಲ್ಎಚ್ ಗೊಡಚಿ, ಎಫ್ಕೆ ಚಲವಾದಿ, ಸುನೀತಾ ಮಾರಿಹಾಳ ಮತ್ತು ಸಂತೋಷ್ ಗಾಣಿಗೇರ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾದರವಳ್ಳಿ ಗ್ರಾಮ ಪಂಚಾಯತಿ ಅಪ್ಪಿಲಿ ಬರುವಂಥ ಹೊಸ ಕಾದರವಳ್ಳಿ ಹಾಗೂ ಹಳೆ ಕಾದರವಳ್ಳಿ ಗ್ರಾಮಗಳಿಂದ ಈ ಒಂದು ಗ್ರಾಮ ಪಂಚಾಯತಿ ಸಮಾವೇಶವಾಗಿದ್ದು, ಈ ಗ್ರಾಮ ಪಂಚಾಯತಿಯಲ್ಲಿ ಕೋವಿಡ್ 19 ಎರಡನೇ ಅಲೆಯ ಪ್ರಕರಣವಾಗಿ ಗ್ರಾಮದಲ್ಲಿ ಈಗಾಗಲೇ ನಾವು ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಈ ಒಂದು ಮಹಾಮಾರಿ, ಈ ಒಂದು ರೋಗದ ಬಗ್ಗೆ ರೋಗ ಲಕ್ಷಣಗಳನ್ನು ಕಂಡುಹಿಡಿಯೋ ಬಗ್ಗೆ ಗ್ರಾಮದಲ್ಲಿ ಸಾಕಷ್ಟು ಸ್ಯಾನಿಟೈಸರ್ ಮತ್ತು ವಾಕಿಂಗ್ ಮಷಿನ್ಗಳನ್ನು ಮತ್ತು ಜನರಿಗೆ ಈ ರೋಗದ ಲಕ್ಷಣಗಳ ಬಗ್ಗೆ ತಿಳುವಳಿಕೆಗಳನ್ನು ನಮ್ಮ ಯಾವತ್ತು ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿರುವ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿ ನಾವು ಇವತ್ತಿನ ದಿವಸ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳ ನಿರ್ದೇಶನದಂತೆ ನಮ್ಮ ಭಾಗದ ಜನಪ್ರಿಯ ಶಾಸಕರಂತ ಶ್ರೀಯುತ ಮಾಂತೇಶಣ್ಣ ದೊಡಗೌಡ ಅವರ ಮಾರ್ಗದರ್ಶನದ ಮೇರೆಗೆ ನಾವು ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಕೋವಿಡ್ 19 ಲಸಿಕಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಹಳೆ ಕಾದರವಳ್ಳಿ ಗ್ರಾಮದಲ್ಲಿ ಈಗಾಗಲೇ ಸಾಕಷ್ಟು ಈ ಲಸಿಕೆ ಹಾಕಿಕೊಳ್ಳುವಂಥ ಜನರು ಮುಕ್ತಾಯಕ್ಕೆ ಹಂತಕ್ಕಿದ್ದು, ಹೊಸ ಕಾದರವಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ಈ ಒಂದು ಲಸಿಕಾ ಕಾರ್ಯಕ್ರಮ ಶಿಬಿರವನ್ನು ಸಣ್ಣ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ಈ ಒಂದು ಏರ್ಪಾಡಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮದ ಗಣ್ಯಮಾನ್ಯರು ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಈ ಒಂದು ಶಿಬಿರವನ್ನು ದೀಪ ಬೆಳಗೋದರೊಂದಿಗೆ ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ಇವತ್ತು ಹೊಸ ಕಾದವಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಲಸಿಕಾ ಕಾರ್ಯಕ್ರಮ ಕೇಂದ್ರವನ್ನು ತೆರೆದು ಜನರಿಗೆ ಇದರ ಒಂದು ಲಸಿಕೆಯ ಮಾರ್ಗದರ್ಶನ ನೀಡಿ ಲಸಿಕೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈ ಬಗ್ಗೆ ಇನ್ನೂ ಈ ಲಸಿಕೆ ಹಾಕಿಕೊಳ್ಳುವಂಥ ಜನರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಈ ಮಹಾಮಾರಿ ರೋಗವನ್ನು ಹೋಗಲಾಡಿಸುವಲ್ಲಿ ನಮ್ಮ ಹಳೆ ಕಾದರವಳ್ಳಿ ಗ್ರಾಮದ ಹಾಗೂ ಹೊಸ ಕಾದರವಳ್ಳಿ ಗ್ರಾಮದ ಸಮಸ್ತ ನಾಗರಿಕರಲ್ಲಿ ನಾನು ವಿನಂತಿ ಮಾಡುತ್ತೇನೆ. ನಾನು ರಾಜೇಶ್ ಆರ್ ಮಾಂಸ ಪೊಲೀಸ್ನವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಕಾದರವಳ್ಳಿ. ವೀಕ್ಷಕರೇ, ಈಗ ನನ್ನ ಕಾರ್ಯಕ್ರಮ ಮುಗ್ತಾ ಇದೆ. ನಾನು ಸ್ಟುಡಿಯೋದಿಂದ ಹೊರಗೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಸಂದರ್ಭ, ಯಾರು ಹಾಗೆ ತಿರುಗಾಡಬೇಡಿ, ಮಾಸ್ಕನ್ನು ಹಾಕಿ, ಮಾಸ್ಕ್ ಹಾಕ್ಕೊಳ್ಳಿ. ನಾನು ಈಗ ಮಾಸ್ಕ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ. ಬರ್ತೇನೆ, ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.